ಕವನದ ಶೀರ್ಷಿಕೆಯನ್ನ ಇಲ್ಲಿ ಬಳಸಿದೆ. ಮರವಂತೆಯ ಸಾಧನ ಆಶ್ರಯದಲ್ಲಿ ಸಾಹಿತ್ಯ ಚಟುವಟಿಕೆಗಳನ್ನು ಆಯೋಜಿಸುತ್ತಿದ್ದಾಗ, ತಾಲೂಕು ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳ ಹೊಣೆಗಳನ್ನು ನಿರ್ವಹಿಸುತ್ತಿದ್ದಾಗ, 1995 ಮರವಂತೆಯಲ್ಲಿ 2 ದಿನಗಳ ಅದ್ದೂರಿಯ ತಾಲೂಕು ಸಾಹಿತ್ಯ ಸಮ್ಮೇಳನದ ನೇತೃತ್ವ ವಹಿಸಿದಾಗ, 1 ದಿನ ಅಂತಹ ಸಮ್ಮೇಳನದ ಅಧ್ಯಕ್ಷತೆಯ ಅವಕಾಶ ನನಗೆ ಪ್ರಾಪ್ತವಾಗುವುದೆಂದು ನಾನು ಯೋಚಿಸಿದ್ದೇನೆ. ಇಂತಹ ಕಾರಣ ಸಾಹಿತ್ಯ ಕ್ಷೇತ್ರದ ವಿಶೇಷ ಸಾಧಕರಿಗೆ ಮೀಸಲು ಇರುವ ನಂಬಿಕೆ ನನ್ನದಾಗಿದೆ. ಒಂದು ಹಂತದಲ್ಲಿ ಒಂದಷ್ಟು ಸಣ್ಣ ಕಥೆಗಳನ್ನು ಬರೆದು ಬಿಟ್ಟರೆ, ಆ ಬಳಿಕ ನನ್ನ ಎಲ್ಲ ಬರಹಗಳು ಪತ್ರಿಕಾ ಲೇಖನಗಳು ಅಂಕಣ ಲೇಖನಗಳು ಅವು ಸೃಜನಶೀಲ ವ್ಯಾಪ್ತಿಯ ಅಲ್ಲ. ಆದರೆ ಈಚೆಗೆ ಒಬ್ಬರ ಸಾಹಿತ್ಯೇತರ ರಚನಾತ್ಮಕ ಕೆಲಸಗಳು ನಾಡು ಮುಂದೆ ಸೇವೆ ಎಂಬ ಪರಿಗಣನೆ ಬಂದಿವೆ. ಅದೇ ನೆಲೆಯಲ್ಲಿ ಸಾಹಿತ್ಯ ಅಲ್ಲದವರು ಕೃಷ್ಣಾನಿಗೆ ಭಾಜನರಾಗಿದ್ದಾರೆ. ಅದೇ ನೆಲೆಯಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ರು 90ನೇ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಹೆಸರು ಪ್ರಸ್ತಾಪ ಮಾಡಿದಾಗ, ನಾಳೆಯ ಪ್ರಶ್ನೆಗೆ ಇದೇ ಸಮಾಜಿಯಲ್ಲಿ ನನ್ನ ಬಾಯಿ ಮುಚ್ಚಿಸಿದೆ. ನನ್ನ ಆರಂಭಿಕ ಆಕ್ಷೇಪಣೆ ಹೊರತಾಗಿ ಜಿಲ್ಲಾ ಮತ್ತು ತಾಲೂಕು ಪರಿಷತ್ತಿನ ಪದಾಧಿಕಾರಿಗಳು ನನಗೆ ನೀಡಿರುವ ಈ ಗೌರವವನ್ನು ವಿನಮ್ರತೆಯಿಂದ, ಕೃತಜ್ಞತೆಯಿಂದ, ಸಂತಸದಿಂದ ಸ್ವೀಕರಿಸಿದ್ದೇನೆ. ನನಗೆ ಕೆಲವು ಹಳೆಯ ನೆನಪುಗಳು ಆಗ್ತವೆ. ಇಲ್ಲಿದ್ದಾರೆ ಕಂಬದ ಕೋಣೆಯ ಸಮ್ಮೇಳನದ ವೇದಿಕೆಯಲ್ಲಿ ನಿಂತಾಗ ಆಕೆ ಸಚಿವ ರಾವತ್ ಅವರ ಪ್ರಯತ್ನದಿಂದ 1964 ಇಲ್ಲಿ ಆರಂಭವಾಗಿದ್ದ ತಾಲೂಕು ಪ್ರೌಢಶಾಲೆಯಲ್ಲಿ 1966 ನಾನು ಶಿಕ್ಷಕ ವೃತ್ತಿ ಆರಂಭಿಸಿರುವುದು ನನಗೆ ನೆನಪಾಗ್ತದೆ. ಹಾಗಾಗಿ ಸ್ವತಃ ಕನ್ನಡ ಇರಲಿಲ್ಲ. ಬೇರೆ ನಡುವಿನ ಉಡುಪರ ಮೇಲಿನ ಬಳಿಯ ಅಂಗಡಿ ಕೊಠಡಿಗಳಲ್ಲಿ ಹಳೆಯ ಪಂಚಾಯಿತಿ ಕಚೇರಿಯಲ್ಲಿ ತರಗತಿಗಳು ನಡೆಯುತ್ತಿದ್ದವು. ಶಿಕ್ಷಕ ವೃತ್ತಿಗೆ ಅದೇ ಮೊದಲಾಗಿ ಪ್ರವೇಶ ಪಡೆದಿದ್ದ ನಾನು ಮುಖ್ಯೋಪಾಧ್ಯಾಯ ಬಿಂದಂಜಯ ಶ್ರೀನಿವಾಸ ಶರ್ಮ, ಹಿರಿಯ ಶಿಕ್ಷಕರಾಗಿದ್ದ ಎನ್ ಮೋಹನದಾಸ್ ಭಟ್, ಎಚ್ ಚಂದ್ರಶೇಖರ ವಿದ್ಯಾಲಯ, ವೈ ಚಂದ್ರಶೇಖರ ಶೆಟ್ಟಿ, ಕೆ ಆನಂದ ಶೆಟ್ಟಿ ಅವರ ನಡುವೆ ಅವರ ಮಾರ್ಗದರ್ಶನದಲ್ಲಿ ಬೋಧನಾ ವಿಧಾನಗಳನ್ನು ಕಲಿಯುತ್ತಾ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿರುವುದು ನೆನಪಾಗುತ್ತದೆ. ಈಗಿನ ನನ್ನ ವಿದ್ಯಾರ್ಥಿಗಳಲ್ಲಿ ಇಲ್ಲೇ ಸುತ್ತಮುತ್ತ ಇರುವವರನ್ನು ಆಗಾಗ ಸಂಧಿಸುವ ಅವಕಾಶ ಸಿಗುತ್ತಿದೆ. ಹಲವರು ದೂರ ಹೋಗಿ ನೆನಪಿನನ್ನು ಮರೆಯಾಗಿದ್ದಾರೆ. ಮುಂದೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನ ಏರಿ ಪರಿಷತ್ತಿನ ಇತಿಹಾಸದ ಭಾಗವಾದ ಮತ್ತು ಈಗ ನಮ್ಮೊಡನೆ ಇಲ್ಲದ ಪುಂಡಲೀಕ ಹಾಲಮ್ಮಿಯವರು ಆಗ ಇಲ್ಲಿ ವಿದ್ಯಾರ್ಥಿಯಾಗಿದ್ದರು ಎಂದು ಈ ವೇದಿಕೆಯಲ್ಲಿ ಸ್ಮರಿಸಿ ಈ ನೆಲದೊಂದಿಗೆ ನಾನು ಅವರ ಸಂಬಂಧವನ್ನು ನಾನು ಹೇಳಿದ್ದೇನೆ. ಸಣ್ಣರು ಸುಂದರ ಎನ್ನುವಂತಹ ಒಂದು ಮಾತಿದೆ. ಈ ಸಮ್ಮೇಳನದ ಅಧ್ಯಕ್ಷನಾಗುವ ಅವಕಾಶ ನನಗೆ ದೊರಕಿರುವುದು ಬೈಂದೂರು ತಾಲೂಕು ರೂಪುಗೊಂಡ ಕಾರಣದಿಂದ. 100 ಗ್ರಾಮಗಳ ಕುಂದಾಪುರ ತಾಲೂಕಿನ 26 ಗ್ರಾಮಗಳನ್ನಷ್ಟೇ ಬೇರ್ಪಡಿಸಿ ಬೈಂದೂರು ತಾಲೂಕನ್ನು ರಚಿಸಲಾಗಿದೆ. ಸಣ್ಣದು ಸುಂದರ ಎಂಬ ಮಾತನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ಳುತ್ತ ಈ ಮಾತು ಬೈಂದೂರು ತಾಲೂಕಿಗೆ ಅಕ್ಷರಶಃ ಅನ್ವಯವಾಗುತ್ತದೆ ಅಂತ ಅಂದುಕೊಳ್ತೇನೆ. ಕರಾವಳಿಯಲ್ಲೂ ಹಳೆ ಮಲೆನಾಡಿನಿಂದ ಕೂಡಿರುವ ಇತರ ಬಹುದೊಡ್ಡ ಸಂಪತ್ತು ಕಣ್ಣುಮನ್ನ ನಡೆಸುವ ಪದ್ಧತಿ. ಪಶ್ಚಿಮದಲ್ಲಿ ಶಿರೂರಿನಿಂದ ಮರವಂತೆಯವರೆಗೆ ಚಾಚಿಕೊಂಡಿರುವ ಕಡಲತೀರ, ಪೂರ್ವದಲ್ಲಿ ವಲಸೆಯಿಂದ ಆವೃತವಾದಂತಹ ಪಶ್ಚಿಮ ಘಟ್ಟದ ಸಾಲು, ಅಲ್ಲಿಂದ ಹರಿದು ಬಂದು ಸಮುದ್ರ ಸೇರುವ ನದಿಗಳು, ನಡುವೆ ಉತ್ತರ ದಕ್ಷಿಣವಾಗಿ ಸುಂದರ ತರುಣಿಯ ಬೈಕ ನೇರ ಕಾಣುವ ಹೆದ್ದಾರಿ, ಋತುಮಾನ ಅನುಸರಿಸಿ ಬರುವ ಮಳೆ ಬೆಳೆಯುವ ಬೆಳೆ, ಕಣ್ಣು ಹಾಯಿಸದಲ್ಲೆಲ್ಲ ತೆಂಗು ಕಂಗು ವನಸಿರಿಯ ಹಸಿರು, ಭಾವುಕ ಜನರನ್ನು ಬರೆಸರಿಯುವ ದೇವಾಲಯ, ಚರ್ಚು, ಮಸೀದಿಗಳು, ಚಾರಣಿಗರಿಗೆ ಸವಾಲು ನಡೆಸಿರುವ ಹಲವಾರು ತಾಣಗಳು, ಜರಿ ಜಲಪಾತಗಳು, ಪ್ರವಾಸಿಗರಿಗಾಗಿಯೇ ಪರಿಶುದ್ಧ ಪ್ರಕೃತಿಯ ನಡುವೆ ಸೃಷ್ಟಿಯಾದ ವಿಹಾರ ಧಾಮಗಳು, ಕೈಗಾರಿಕೆಗಳಿಂದ ಕಲುಷಿತ ವಾಯುಗಳ ಶುದ್ಧ ಪರಿಸರ, ಒಟ್ಟಿನಲ್ಲಿ ಹೇಳಬೇಕೆಂದರೆ ಇದು ಸಕಲ ಸಿಹಿ. ಹಾಗೆಯೇ ಬೈಂದೂರು ತಾಲೂಕಿನ ಸಾಂಸ್ಕೃತಿಕ ಸಿಹಿಗೆ ಇನ್ನಾವುದೇ ಕಾಲವೂ ಸಾಕಿಯಾಗುತ್ತದೆ ಎಂದು ನನಗೆ ಅನಿಸುತ್ತೇನೆ. ಇಲ್ಲಿ ದೇಶದೆಲ್ಲರಿಗೆ ಭಾವುಕ ಜನರನ್ನು ಸೆಳೆಯುವ ಶ್ರದ್ಧಾ ಕೇಂದ್ರಗಳಿವೆ. ದೈವಾರಾಧನೆಯ ಅಸಂಖ್ಯ ಸ್ಥಳಗಳಿವೆ. ಶ್ರೇಷ್ಠ ಕವಿಗಳು, ಸಾಹಿತಿಗಳು, ಕಲಾವಿದರು, ಶಿಲ್ಪಿಗಳು, ಪಾರ್ಶ್ವಕವಿಗಳು ಇಲ್ಲಿ ತಮ್ಮ ಶಾಶ್ವತ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಹಲವು ಅಂತ ಹಿರಿಯರು ಕಿರಿಯರು ಈಗ ಸಕ್ರಿಯರಾಗಿದ್ದಾರೆ. ರಂಗಭೂಮಿ ಸಂಗೀತ ನೃತ್ಯ ಯಕ್ಷಗಾನದ ಸಮೃದ್ಧಿಯ ನೆಲ ಇದೆ. ಜಾನಪದ ಬುಡಕಟ್ಟು ಕಲೆಗಳ ಪರಿಣಾಮ
ಶಿಲ್ಪಿಗಳು, ಚಿತ್ರಕಲಾವಿದರು ಇಲ್ಲಿನ ಸಾಂಸ್ಕೃತಿಕ ಸಂಪನ್ನತೆಯನ್ನ ಜೀವಂತವಾಗಿರಿಸಿದ್ದಾರೆ. ಸಹಕಾರ, ರಾಜಕೀಯ, ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಹಿರಿಯರು ಕಿರಿಯರು ಚಾಪು ಮನುಷ್ಯರ ನೆಲವಾಗಿ ರೂಪಿಸಲ್ಪಟ್ಟಿದೆ. ಹೀಗೆ ಈ ಚಿಕ್ಕ ತಾಲೂಕಿನಲ್ಲಿ ಹೆಮ್ಮೆಗೆ ಕಾರಣವಾಗುವ ಅದೆಷ್ಟೋ ಸಂಗತಿಗಳಿವೆ. ಈಗಾಗಲೇ ಕಮಲ ಮತ್ತು ಕೆರೆಗಾಲಿನ ಪ್ರಸ್ತಾವ ಆಗಿದೆ. ಸಮ್ಮೇಳನ ನಡೆಸುತ್ತಿರುವ ಈ ವಿದ್ಯಾಲಯ ಕಂಬತಕೋಣೆ ಮತ್ತು ಕೆರೆಗಾಲು ಗ್ರಾಮಗಳ ಗಡಿ ರೇಖೆಯ ಮೇಲಿದೆ ಎಂದು ವಿದ್ಯಾಲಯದ ಸಂಸ್ಥಾಪಕರಾದಂತಹ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ. ಇವೆರಡೂ ಕವಲಿ ಗ್ರಾಮಗಳು. ಕಂಬತಕೋಣೆಯಲ್ಲಿ ಆರಂಭವಾದ ಪ್ರೌಢಶಾಲೆ ಶಾಶ್ವತವಾಗಿ ನೆಲೆಯಾಗುವುದು ಕೆರೆಗಾಲದಲ್ಲಿ. ಅದು ಕಂಬತಕೋಣೆಯ ಹೆಸರನ್ನು ತ್ಯಜಿಸಿದ ಹಾಗೆ ಆಗಿರುವುದು ಒಂದು ದೃಷ್ಟಿಯಿಂದ ಅದರ ರೂಪ ಹಾಗೆ ಸಂಜೀವನಾಯ ಅವರ ನೆನಪಿಗೆ ಸಂದ ಗೌರವಾದ ಭಾವಿಸುತ್ತೇನೆ. ಕರಾವಳಿ ಜಿಲ್ಲೆಗಳ ಅತ್ಯಂತ ಯಶಸ್ವಿ ಮತ್ತು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಎಂದು ಕಂಬದ ಮನೆಯ ಹೆಸರನ್ನು ಹೊಂದಿದೆ. ಬೈಂದೂರು ತಾಲೂಕಿನ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಗ್ರಾಮಗಳ ಗಡಿ ರೇಖೆಯ ಮೇಲೆ ನೆಲೆಯಾಗಿರುವ ಸಮ್ಮೇಳನ ಪದವಿ ಕಾಲದಲ್ಲಿ ನಡೆಯುತ್ತಿದೆ ಎಂಬುದು ನನಗೆ ಒಂದು ರೋಚಕ ಸಂಗತಿ. ಸಮ್ಮೇಳನದಲ್ಲಿ ಆತ್ಮವಹಿಸುವ ಪದ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ಟರು ಕೆರೆಗಾಲಿನ ನಾಯಕನ ಕಟ್ಟೆಯಲ್ಲಿ ಆರಂಭಿಸಿದ ಸಮ್ಮೇಳನ ಟ್ರಸ್ಟ್ನ ಉದ್ಘಾಟನೆಯನ್ನು ನನ್ನಿಂದಲೇ ಮಾಡಿಸಿದರು. ಈ ಕಾಲದಲ್ಲಿ ಅವರು ಅದೇ ಹೆಸರಿಸಿಕೊಂಡಿದ್ದಾರೆ. ಹಾಗೆ ಪರಿಷತ್ತು ಈ ಸಮ್ಮೇಳನವನ್ನು ಸಾಧನಾ 2019 ಎಂದು ಕರೆದಿದೆ. ಅದು 37 ವರ್ಷಗಳ ಹಿಂದೆ ಮರವಂತೆಯಲ್ಲಿ ನನ್ನ ಗೆಳೆಯ ಕಂಪನಿಯಿಂದ ಪ್ರಾರಂಭವಾಗಿ ಈಗಲೂ ಸಕ್ರಿಯವಾಗಿರುವ ಸ್ವಯಂ ಸೇವಾ ಸಂಘಟನೆಯ ಹೆಸರಾಗಿರುವುದು ಕಾಕತಾಳಿಯೇ ಆಗಿದ್ದರು. ಆ ಪದನೆಯ ಮತ್ತು ಅದರಲ್ಲಿರುವ ಹಿಂದಿನ ಹಿಂದಿನ ನನ್ನ ಗೆಳೆಯರಿಗೆ ತುಂಬ ಪ್ರಿಯವಾಗಿದೆ. ಮೊಗೇರಿ ಮತ್ತು ಗೋಪಾಲಕೃಷ್ಣ ಆಡಿಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕಾಗಿದೆ. ಕೆರೆಗಾಲು ಗ್ರಾಮದ ಹೆಸರು ಹೆಚ್ಚು ಪ್ರಸಿದ್ಧಿಗೆ ಬಾರದಿದ್ದರೂ ಅದರ ಒಂದು ಪುಟ್ಟ ಭಾಗವಾಗಿರುವ ಮೊಗೇರಿ ಕನ್ನಡದ ಎಲ್ಲೆಯನ್ನು ಮೇಲೆ ಹರಿದುಕೊಂಡಿದೆ. ಅದನ್ನು ಪ್ರತಿ ಬಾರಿ ಕೇಳಿದ ನಾವು ಕನ್ನಡ ಕಾವ್ಯಾಸಕ್ತರ ಅವರಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಕನ್ನಡ ಕಾವ್ಯ ರೂಪದ ಮೇಲು ಪ್ರತಿಭೆ ಗೋಪಾಲಕೃಷ್ಣ ಅಡಿಗರ ನೆಲ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ ಒಂದೇ ಕುಲ, ನಾವು ಮನುಜರು ಎಂದು ಸಾರಿದ ಇವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಗ್ರಿಯ ಸಮಸುಖದ ಸಮತೋಕಾರ ಸಾಮರಸ್ಯದ ಹೊಸ ನಾಡಿನ ಕನಸು ಕಂಡ ಅಡಿಗರು ಜನಿಸಿದ ಪವಿತ್ರ ಭೂಮಿ. ಗೋಪಾಲಕೃಷ್ಣ ಅಡಿಗರ ಹೆಸರಿನ ಅವಿಭಾಜ್ಯ ಭಾಗವಾಗಿರುವ ಮೊಗೇರಿಯನ್ನು ತನ್ನೊಡನಲ್ಲಿ ಇರಿಸಿಕೊಂಡಿರುವ ಕೆರೆಗಾಲಿನ ಮತ್ತು ಅದರೊಂದಿಗೆ ಹಸ್ತಮಾರ್ಗ ಮಾಡುವ ಕಂಬದ ಕೊನೆಯ ಪುಣ್ಯ ಮೊಗೇರಿಯಲ್ಲಿದ್ದ ಕಡಿಮೆ ಎನಿಸುವುದು ಹೇಗೆ? ಅಡಿಗರು ತಮ್ಮ ಹೆಸರಿನೊಂದಿಗೆ ಮೊಗೇರಿಯ ಮಣ್ಣಿನ ವಾಸನೆಯನ್ನು ಎಲ್ಲರಿಗೆ ಪಸರಿಸಿದರು. ಮೊಗೇರಿಯನ್ನು ಭಾರವಾಗಿ ಪ್ರೀತಿಸಿದರು. ಎಷ್ಟೇ ದೂರ ಹೋದರೂ ಅಲ್ಲಿನ ನೆನಪುಗಳನ್ನು ಕಳೆದುಕೊಳ್ಳಲಿಲ್ಲ ಎನ್ನುವುದಕ್ಕೆ ಅವರು ದೂರದ ಹಿಮಾಲಯದ ನಗರವಾದ ಶಿಮ್ಲಾದಲ್ಲಿದ್ದಾಗ ಬರೆದ ಅವರ ಆತ್ಮಚರಿತ್ರಾತ್ಮಕವಾದ ಇದನ್ನು ಬಯಸಿರಲಿಲ್ಲ ಗಮನ ಸಾಕ್ಷಿ. ಅವರು ತಮ್ಮ ಹೆಸರಿನೊಂದಿಗೆ ಮೊಗೇರಿಯನ್ನು ಹಂಚಿಸಿಕೊಂಡಿರುವುದರ ಹಿಂದೆ ಅದರೊಂದಿಗೆ ಅವರಿಗೆ ಬೇರ್ಪಡಿಸಲಾದ ನಂದು ಕಾರಣ. ಮೊಗೇರಿ ಗೋಪಾಲಕೃಷ್ಣ ಅಡಿಗವರ ಕಾಲದ ಒಬ್ಬ ಪ್ರಶ್ನಾತೀತ ಕವಿಯಾಗಿದ್ದರು. ಕನ್ನಡ ಕಾವ್ಯಲೋಕ ಇಂದು ಕೂಡ ಅವರ ಪ್ರಭಾವದಿಂದ ದೂರವಿಲ್ಲ ಎನ್ನುವುದು ಅವರ ಕಾವ್ಯ ಪ್ರತಿಭೆ ಮತ್ತು ಕೊಡುಗೆಯ ಮಹತ್ವವನ್ನು ಸಾರುತ್ತದೆ. ಅಡಿಗರು ತಮ್ಮದೇ ಕಾವ್ಯ ಮೀಮಾಂಸೆಯೊಂದನ್ನು ರೂಪಿಸಿಕೊಂಡವರು ಎನ್ನುವುದು ಅವರ ಹೇಮೆ. ಆಡು ಮಾತು, ಮಣ್ಣಿನ ವಾಸನೆ, ಭಾಷೆಯಲ್ಲಿ ಭಾವಾಭಿನಯ, ಭಾವಕ್ಕೆ ತಕ್ಕ ಲಯ, ಆಡುವಂತೆ ಭಯ ಬಾರದೆಂಬ ಛಲ, ನನಗೆ ಗಟ್ಟಿದ್ದನ್ನು ಪ್ರಾಮಾಣಿಕವಾಗಿ ಸಮಗ್ರವಾಗಿ ಭಾಷೆಯ ಮೂಲಕ ಅಭಿವೃದ್ಧಿಸಬೇಕೆಂಬ ಹಣ, ನಾವು ಬರೆಯಬೇಕಾದ ಮೌಲ್ಯಾಗಾರನೆ ಕಾವ್ಯಗಳಲ್ಲ, ಮೌಲ್ಯ ಶೋಧಕ ಕಾವ್ಯವೆಂಬ ನಿಲುವು ಅವರದ್ದಾಗಿದೆ. ಕನ್ನಡ ಕಾವ್ಯ ಪರಂಪರೆಯ ಪರಿವರ್ತನೆಯ ಮೂರು ಪ್ರಮುಖ ಘಟ್ಟಗಳಲ್ಲಿ ಮೊದಲನೇ ಕಾಲ ನವೋದಯ ಕಾಲದಲ್ಲಿ ಅವರು ಬರವಣಿಗೆ ಆರಂಭಿಸಿದರು. ಎರಡನೇ ಕಾಲ ನವ್ಯವನ್ನು ಅವರೇ ಸೃಷ್ಟಿಸಿದರು. ಆ ಬಳಿಗಳ ನವ್ಯೋತ್ತರದಲ್ಲೂ ಸೃಜನಶೀಲತೆ ಮೇಲೆದರು. ಆದರೆ ನಾಲ್ಕನೆಯ ಘಟ್ಟೆಯನ್ನು ಗುರುತಿಸಬಹುದಾದ ಅಡಿಗ ಇಲ್ಲದ ಅಡಿಗೋತ್ತರದ ಕಾಲದಲ್ಲೂ ಅವರು ಪ್ರಸ್ತುತರಾಗಿರುವುದು ಒಂದು ಅಪೂರ್ವದ ವಿದ್ಯಮಾನ. ಮಾತ್ರವಲ್ಲ, ಅವರು ಕನ್ನಡದ ಕಾಲಾತೀತ ಕವಿಯು ಆಗಿರುವುದು ಅದರ ನಿದರ್ಶನ. ಕನ್ನಡ ಸಾರಸ್ವತ ವಲಯದಲ್ಲಿ ಈಗ ಅವರ ಕಾವ್ಯದ ಮರು ನಿರ್ವಹಣೆ ನಡೆಯುತ್ತಿದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿ ವಿಮರ್ಶಕ ಡಾಕ್ಟರ್ ಇವಾಗ ಅನಂತ ಮುಖಿ ಅಡಿಗರಂತೆ ಸಸ್ತು ಮರು ಹುಟ್ಟು ಪಡೆದ ಕನ್ನಡದ ಕವಿ ಇನ್ನೊಬ್ಬರಿಲ್ಲ ಎಂದು ಉದ್ಘಾಟಿಸಿದ್ದಾರೆ. ಅಡಿಗರ ಮತ್ತು ಅವರ ಕಾವ್ಯದ ಕಟ್ಟು ವಿಮರ್ಶಕರಾಗಿದ್ದಾರೆ ವೆಂಕಟೇಶ್. ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಎಂಬ
ಮೊದಲನೆಯನ್ನ ಮಾಡಿದ್ದಾರೆ. ಅಡಿಗರು ಕತೆ ಕಾದಂಬರಿಗಳ ಜೊತೆಗೆ ಅನೇಕ ಮೌಲಿಕ ಲೇಖನಗಳನ್ನು ಬರೆದಿದ್ದರು. ತಮ್ಮ ಸಾಕ್ಷಿ ಪತ್ರಿಕೆಯ ಮೂಲಕ ಹಲವು ಯುವ ಲೇಖಕರನ್ನು ಬಳಸಿದರು. ಅವರ ತವರಿನಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಅವರನ್ನು ಹೀಗೆ ಸ್ಮರಿಸಬೇಕಾದರೂ ಅವರ ಅಧ್ಯಕ್ಷ ಮಾಡಿರುವ ನನ್ನ ಕರ್ತವ್ಯವೆಂದು ಭಾವಿಸಿ ಇದನ್ನೆಲ್ಲ ಹೇಳಿದ್ದೇನೆ. ಅದರೊಂದಿಗೆ ಎಲ್ಲರ ಒಂದು ಕರ್ತವ್ಯವನ್ನು ನೆನಪಿಸುವುದಕ್ಕಾಗಿಯೂ ಈ ಸಂದರ್ಭವನ್ನು ನಾನು ಬಳಸಿಕೊಳ್ಳುತ್ತೇನೆ. ಮೊಗೆಯನ್ನು ಹೃದಯವಾಗಿ ಪಡೆದಿರುವ ಕಲೆಗಾಲದ ಗಡಿಯಲ್ಲಿ ನೂತನ ಬೈಂದೂರು ತಾಲೂಕಿನ ಮೊದಲ ಸಾಹಿತ್ಯ ಯಜ್ಞ ನಡೆದಿದೆಯಾಗಿ ಬಂದುದರ ಹಿಂದೆ ಅವ್ಯಕ್ತ ಶಕ್ತಿಯ ಅಮೂಲ ಸಂಕಲ್ಪ ಕೈಗಾರಿಸಿದೆ ಎಂದು ಮನಿಸಿದೆ. ಹಾಗಾಗಿ ಅದನ್ನು ಆಯೋಜಿಸಿದ ಸಾಹಿತ್ಯ ಪರಿಷತ್ತಿನ ಘಟಕಗಳಿಗೆ ಅದರ ಅಧ್ಯಕ್ಷತೆ ವಹಿಸುವ ಅಪೂರ್ವ ಅವಕಾಶ ಪಡೆದ ನನಗೆ ಮತ್ತು ಅದರಲ್ಲಿ ಭಾಗ್ಯವಾದ ಸಹೋದರಿಗಳಿಗೆ ಆ ಸಂಕಲ್ಪ ಸಿದ್ಧಿಯ ಪುಣ್ಯಫಲ ಪ್ರಾಪ್ತವಾಗಬೇಕು. ಪಡಿಗರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲ ಎನ್ನುವುದು ಕನ್ನಡ ಮತ್ತು ಭಾರತೀಯ ಸಾಹಿತ್ಯ ಪ್ರಪಂಚಕ್ಕೆ ಅವರ ಕೊಡುಗೆಯ ಅರ್ಥವಲ್ಲ. ಅವರು ದೇಶದ ಎಲ್ಲ ಅಂತಹ ಸಾಧನೆಗಳ ಸಾಧನೆಯಲ್ಲಿ ನಿಲ್ಲುವ ಸಾಹಿತ್ಯ ಸಾಧಕ. ಹುಬ್ಬಳ್ಳಿಯಲ್ಲಿ ಕುವೆಂಪು, ಧಾರವಾಡದಲ್ಲಿ ಬೇಂದ್ರೆ, ಕೋಟದಲ್ಲಿ ಕಾರಂತ ಹೆಸರಿನ ಸ್ಮಾರಕಗಳಾಗಿವೆ. ಹರಿಹರ ಮಗೆಯಲ್ಲಿ ಎಂದು ಕಾವ್ಯ ಪುಸ್ತಕಗಳ ಯಾತ್ರಾ ಸ್ಥಳವಾಗಬೇಕಿತ್ತು. ಹರಿಹರ ಕುರಿತಾದ ನನ್ನೆಲ್ಲ ಮಾತುಗಳಲ್ಲಿ ಎಂಬುದು ಅದು ಆಗಿಲ್ಲವಲ್ಲ ಎಂಬ ವಿಷಾದ ಯೋಗ. ಇದೇ ಫೆಬ್ರವರಿ 18ಕ್ಕೆ ಹರಿಹರಿಗೆ ಮುಹೂರ್ತ ಕೊಟ್ಟಿದೆ. ಹಾಗಾಗಿ ಇದು ಈಗ ಅಥವಾ ಹಿಂದಿನ ನೇಮಕ ಕಾಲಘಟ್ಟ. ಕೋಟದ ಕುಮಿನಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿ, ನಾನು ಇನ್ನೊಮ್ಮೆ ಅದನ್ನು ಒತ್ತಿ ಹೇಳ್ತೇನೆ, ಗ್ರಾಮ ಪಂಚಾಯಿತಿ ಕಾರಂತ ಸ್ಮೃತಿ ಲೋಕ ಮತ್ತು ಕಾರಂತ ಉತ್ತೂರ ಪ್ರಶಸ್ತಿಗೆ ಚಾಲನೆ ನೀಡಿ. ಅಲ್ಲಿನ ಮಣ್ಣಿನ ಮಗ ಕಾರಂತಾಭಿಮಾನಿ ಶಾಸಕ ಕೋಟ ಶ್ರೀನಿವಾಸ ಪೂಜಾರಿ ಆ ಚಾರಿತ್ರಿಕ ನಿರ್ಮಾಣದ ಹಿಂದೆ ಅವರು ಇಲ್ಲಿ ಅನೇಕ ಸ್ಮಾರಕ ನಿರ್ಮಾಣದ ಚಿಂತನೆಗಳು ಅದಾಗಲೇ ಮೊಳಕೆಗೊಳ್ಳಲಿವೆ. ಮೊಗೇರಿ ಜೈರಾಮಡಿಗ, ಎಸ್ ಪ್ರಕಾಶಚಂದ್ರ ಶೆಟ್ಟಿ, ಗೌರಿ ದೇವಾಡಿಗ, ಡಾಕ್ಟರ್ ಸುಬ್ರಹ್ಮಣ್ಯ ಭಟ್, ಸುಂದರ ಕಟಾರಿ, ಉದಯಕುಮಾರ್ ಶೆಟ್ಟಿ, ಸುನೀಲ್ ಪೂಜಾರಿ, ಜಗದೀಶ್ ದೇವಾಡಿಗ, ವಿಜಯ್ ಶೆಟ್ಟಿ, ಪ್ರಕಾಶ್ ಭಟ್, ಎಂ ಗೋವಿಂದ ಮತ್ತಿತರ ಸಹಮಾನಸ್ಥರ ನೇತೃತ್ವದಲ್ಲಿ ಕೆಲವೆಟ್ಟಿನ ವಿಚಾರ ವಿನಿಮಯ ನಡೆಯಲಿದೆ. ಭಟ್ಟರು ತಮ್ಮ ಸ್ವಂತ ಸ್ಥಳ ನೀಡಿರುವುದು ಸಿದ್ಧರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಒಂದು ಸ್ಥಳ ಗುರುತಿಸಿದೆ. ಶಾಸಕ ಡಿಎಂ ಸುಕುಮಾರ್ ಶೆಟ್ಟಿ ತಮ್ಮ ಪೂರ್ಣ ಪ್ರಮಾಣದ ಬೆಂಬಲದ ಭರವಸೆ ನೀಡಿದ್ದಾರೆ. ಮಾಜಿ ಶಾಸಕ ಕೆ ಗೋಪಾಲಾಚಾರಿ ಅವರು ಜೊತೆಗಿರುವುದಾಗಿ ಹೇಳಿದ್ದಾರೆ. ಇದರಲ್ಲಿ ಬಹಳ ಆಸಕ್ತಿ ಹೊಂದಿರುವಂತಹ ಹೊರಡು ಕೂಡ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜಲ ಸಂಕಲ್ಪ ಕೈಗೊಳ್ಳುವುದು ಇದು ಸಕಾಲ. ವಿಸ್ತೃತ ಯೋಜನೆ ಸಿದ್ಧಪಡಿಸಿ ಮುಂದಕ್ಕೆ ಇರಿಸಬೇಕಾಗಿತ್ತು. ಈ ಸಮ್ಮೇಳನ ಅಂತಹ ಸಂಕಲ್ಪದ ವೇದಿಕೆಯಾಗಬೇಕು ಎನ್ನುವುದು ನನ್ನ ಆಗ್ರಹ. ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ನನ್ನನ್ನು ಗುರುತಿಸಲು ಗೌರವದಿಂದ ಗುರುತಿಸುವ ಮಾನ್ಯ ಶಾಸಕರು ಸೇರಿದಂತೆ ಹಲವರು ಇಲ್ಲಿದ್ದಾರೆ. ನಾನು ನನ್ನ ವೈಯಕ್ತಿಕ ಆಕಾಂಕ್ಷೆಯ ಈಡೇರಿಕೆಗಾಗಿ ಯಾರಿಗೂ ಎಂದೂ ಗುರುಗಳನ್ನು ಮಾಡಿದವಲ್ಲ. ಆದರೆ ಈಗ ಅನಿವಾರ್ಯ ಎನಿಸಿದೆ. ಆದುದರಿಂದ ಈಗೆಲ್ಲರಿಗೆ ಮಗೇರಿ ಗೋಪಾಲಕೃಷ್ಣ ಅಡಿಯ ಸ್ಮಾರಕವನ್ನು ಗುರುದಕ್ಷಿಣೆಯಾಗಿ ವಹಿಸಲಿದೆ. ಆ ಹಿನ್ನೆಲೆಯಲ್ಲಿ ಬ್ರಾಹ್ಮಣಿಗಳ ಬಲವು ಸಾಧಿಸುವ ಸಾಮರ್ಥ್ಯ ಮತ್ತು ಛಲ ಹೊಂದಿರುವ ಎಲ್ಲರೂ ನನ್ನ ಈ ಕೋರಿಕೆಯನ್ನು ಈಡೇರಿಸುವುದರ ಭಾವಿಸಿ ನನಗೆ ಗೋಪಾಲಕೃಷ್ಣ ಅಡಿಗರನ್ನು ನಂಬುವುದನ್ನು ಗಾಢವಾಗಿ ಹಂಚಿಕೊಂಡು ಹೆಮ್ಮೆ ಪಡುವ ಅವಕಾಶ ಇರುವುದು ಮೊಗೇರಿಯವರಿಗೆ, ಗದ್ದಾಲಿನವರಿಗೆ, ಕಂಬದ ಕೋಣೆಯವರಿಗೆ ಮತ್ತು ಅವುಗಳ ನೆಲೆಹೊರೆಯವರಾದ ನಮಗೆ ನಿಮಗೆ ಮಾತ್ರ ಎನ್ನುವುದನ್ನು ಇನ್ನೊಮ್ಮೆ ನಿಮಗೆ ನಿರ್ಧರಿಸುತ್ತದೆ. ನಾನು ಈ ಸಮ್ಮೇಳನದ ಅಧ್ಯಕ್ಷರಾಗಿ ನಿಯುಕ್ತನಾದಾಗಿನಿಂದ ಮಾಧ್ಯಮದವರು, ಶಿಕ್ಷಕರು, ಆಸಕ್ತರು ಕಲಿಕಾ ಮಾಧ್ಯಮದ ಬಗ್ಗೆ ಸಮ್ಮೇಳನದಲ್ಲಿ ಏನು ಹೇಳುತ್ತಿದೆ ಎಂದು ಪ್ರಶ್ನಿಸಲಿದ್ದಾರೆ. ಇಂಗ್ಲಿಷ್ ಭಾಷೆಯ ಕಲಿಕೆ ಮತ್ತು ಇಂಗ್ಲಿಷ್ ಭಾಷಾ ಮಾಧ್ಯಮದಲ್ಲಿ ಕಲಿಕೆ ಕುರಿತಾದ ಜಿಜ್ಞಾಸೆ, ವಾದ ಪ್ರತಿವಾದಗಳು ಎಂದಿನಿಂದಲೂ ತಿಳಿದುಬರುತ್ತದೆ. 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಜೊತೆಗೆ ಇಂಗ್ಲಿಷನ್ನು ಒಂದು ಭಾಷೆಯಾಗಿ ಕಲಿತು ಮುಂದೆ ಆಂಗ್ಲ ಭಾಷೆಯಲ್ಲಿ ಮತ್ತು ಅದರ ಬೋಧನೆಯಲ್ಲಿ ಕೆಲಮಟ್ಟಿನ ಪರಿಣತಿ ಪಡೆದು 30 ವರ್ಷ ಆಂಗ್ಲ ಭಾಷೆಯ ಬೋಧಕನಾಗಿ ಕೆಲಸ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ಭಾಷಾ ಕಲಿಕೆ ಮತ್ತು ಇಂಗ್ಲಿಷ್ ಭಾಷಾ ಮಾಧ್ಯಮದಲ್ಲಿ ಕಲಿಕೆ ಕುರಿತು ನನ್ನ ಅನುಭವ ಅನಿಸಿಕೆಗಳನ್ನು ಮತ್ತು ಭಾಷಾ ಕಲಿಕೆ ಮತ್ತು ಕಲಿಕಾ ಮಾಧ್ಯಮ ಕುರಿತಾದ ನನ್ನ ದೃಷ್ಟಿಕೋನವನ್ನು ಮುಂದಿಡಬಹುದು ಎಂದು ಭಾವಿಸುತ್ತೇನೆ. ಒಂದು ಕಾಲದಲ್ಲಿ ಇಂಗ್ಲಿಷ್ ಕಲಿಕೆಯ ಬಗ್ಗೆ ಈ ದೇಶದಲ್ಲಿ ಕೆಲವು ವರ್ಗಗಳ ವಿರೋಧ ಇತ್ತು. ಇಂಗ್ಲಿಷ್
ವಸಾಹತುಶಾಹಿಯ ಪಡೆಗಳಿವೆ, ಅದನ್ನು ದೇಶದಿಂದ ಒಂದೊಡಿಸಬೇಕು ಕೂತಿದೆ. ಇಂಗ್ಲಿಷಿನ ಹಂಗೆಯಲ್ಲಿ ಪ್ರಯತ್ನ ಸಾಧಿಸಿದ ಫ್ರಾನ್ಸ್, ಜರ್ಮನಿ, ರಷ್ಯಾ, ಚೀನಾ, ಜಪಾನ್ಗಳ ಉದಾಹರಣೆ ನೀಡಿ ಇಲ್ಲಿ ಇಂಗ್ಲಿಷಿನ ಅಗತ್ಯ ಇಲ್ಲ ಎಂದು ವಾದಿಸಲಾಗುತ್ತದೆ. ಆದರೆ ನಮ್ಮ ಯುವ ಸಮುದಾಯದಲ್ಲಿ ವಿದೇಶದಲ್ಲಿ ಉದ್ಯೋಗದ ಬಾಯಿ ಉದಾರವಾಗಿ ತೆರೆಯಲ್ಪಟ್ಟಬೇಕ ಆ ಚಿಂತನೆ ಬದಲಾಗಿದೆ. ಇಂಗ್ಲಿಷ್ ಭಾಷೆಯ ಕಲಿಕೆ ಇರಲಿ, ಇಂಗ್ಲಿಷ್ ಮಾಧ್ಯಮ ಬೇಡ ಎಂಬ ಧೋರಣೆಗೆ ಸ್ವಾಗತವಿದೆ. ಸರ್ಕಾರಗಳು ಸ್ಪಷ್ಟ ಧೋರಣೆ ಕಲೆಯದೆ ಅರ್ಧಗೋಡೆಯ ಮೇಲೆ ದೀಪ ಇರಿಸದಂತೆ ವರ್ತಿಸಿದರು. ಆರಂಭಿಕ ಕಲಿಕೆ ಮಾತೃಭಾಷೆಯಲ್ಲಿ ಎನ್ನುತ್ತಾ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಧಾರಾಳ ಅವಕಾಶ ಕಲ್ಪಿಸಿದರು. ಜನರ ಆರ್ಥಿಕ ಸ್ಥಿತಿ ಸುಧಾರಿಸಿದಂತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಕೆ ಸಮಾನತೆ ಮತ್ತು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾತಾಡಿದೆ. ನ್ಯಾಯಾಲಯಗಳು ಭಾಷಾ ಮಾಧ್ಯಮ ಆಯ್ಕೆಯನ್ನು ವ್ಯಕ್ತಿಯ ಸ್ವಾತಂತ್ರ್ಯದಾಯಕವಾಗಿ ನಿರ್ವಚನ ಮಾಡಿದೆ. ಆಂಧ್ರ ಮಾಧ್ಯಮ ಶಾಲೆಗಳ ಸಂಖ್ಯೆ ಗಣನೀಯವಾಗಿ ವೃದ್ಧಿಸಿದೆ. ಅವುಗಳ ವ್ಯಾಪ್ತಿಗೆ ಭಾರತ ಊರುಗಳೇ ಇಲ್ಲವೇ ಇಲ್ಲ ಎಂಬಂತೆ ಅವು ಬೆಳೆದಿವೆ. ಒಟ್ಟು ವಾತಾವರಣ ಹೇಗಾಯಿತಂದ್ರೆ ಆಂಗ್ಲ ಮಾಧ್ಯಮ ಶಿಕ್ಷಣವು ಗುಣಮಟ್ಟದ ಶಿಕ್ಷಣದೊಂದಿಗೆ ಸಮೀಕರಿಸುತ್ತದೆ. ಅಂತಹ ಭಾವನೆ ಪೋಷಕರನ್ನು ಅದರಿಂದ ಹಿಂದಕ್ಕೆ ಸೆಳೆಯುವ ಪ್ರಯತ್ನ ಅಲಮೀಗೆ ಬಸ್ಸು ಕಟ್ಟಿಕೊಂಡಿದೆ. ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಐಎಎಸ್ ಪಾಸ್ ಆಗಿರಬಹುದು, ಪ್ರೌಢಶಾಲಾ ಹಂತದವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಮುಂದಿನ ಶಿಕ್ಷಣವನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಪಡೆದವರು ವೈದ್ಯಕೀಯ, ತಾಂತ್ರಿಕ, ವಿಜ್ಞಾನ, ಅನ್ಯ ಪ್ರತಿಫಲ ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಯಶಸ್ಸು ಪಡಿಸಿರುವುದು ಯಾವುದು ಪೋಷಕರನ್ನು ಅವರ ಭ್ರಮೆಯಿಂದ ವಿಶೇಷಗೊಳಿಸಿದೆ. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಗುಣಮಟ್ಟ ಮತ್ತು ಸೌಲಭ್ಯದ ದೃಷ್ಟಿಯಲ್ಲಿ ಬಹುಸಂಖ್ಯೆಯ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಡಿಮೆ ಏರಿರುವುದು ಅಧಿಕ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಗುಣಮಟ್ಟ ಕನ್ನಡ ಮಾಧ್ಯಮ ಶಾಲೆಗಳ ಗುಣಮಟ್ಟಕ್ಕಿಂತ ತೀರ ಹೆಚ್ಚಿನದಿರುವುದು, ಅಲ್ಲಿನ ಶಿಕ್ಷಕರ ಆಂಗ್ಲ ಭಾಷೆಯ ಪ್ರೌಢಿಮೆ ಮತ್ತು ಬೋಧನಾ ಕೌಶಲ, ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ದುಡಿಯುವ ಶಿಕ್ಷಕ ಆಂಗ್ಲ ಭಾಷಾ ಪ್ರೌಢಿಮೆ ಮತ್ತು ಅದನ್ನು ಬೋಧಿಸುವ ಕೌಶಲ್ಯಗಳಿಂದ ತೀರ ಹೆಚ್ಚಿನದೇ ಎಂದು ಕೂಡ ಅವರು ಗಮನ ತರಿಸಿದೆ ಈ ತರಹದ ಪ್ರವೃತ್ತಿಯನ್ನು ಅಂಧಾನುಸರಣೆ ಎನ್ನಬೇಕೋ ಸಮೂಹ ಸಂಜೆ ಎಂದು ಕರೆಯಬೇಕೋ ನನಗೆ ತಿಳಿದಿದೆ. ಮನುಷ್ಯನಿಗೆ ಹಲವು ಭಾಷೆಗಳನ್ನು ಕಲಿಯುವ ಜನ್ಮಜಾತ ಸಾಮರ್ಥ್ಯ ಇದ್ದರೂ ಅವನು ಮಾತೃಭಾಷೆಯನ್ನು ಬಳಸಿದಷ್ಟು ಪರಿಣಾಮಕಾರಿಯಾಗಿ ಅನ್ಯ ಭಾಷೆಯನ್ನು ಬಳಸಲಾಗುತ್ತದೆ. ಮಾತೃಭಾಷೆಯ ಸ್ಥಾನವನ್ನು ಇಂಗ್ಲಿಷ್ನಂತಹ ವಿದೇಶಿ ಭಾಷೆ ಎಂದೂ ಪಡೆಯಲು ಸಾಧ್ಯವಿಲ್ಲ. ಆಂಗ್ಲ ಭಾಷೆ ಸಾಹಿತ್ಯ ಕಲಿತವರು, ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ದವರು ಆಂಗ್ಲ ಭಾಷೆಯಲ್ಲಿ ಸಾಹಿತ್ಯ ರಚಿಸದೆ ಕನ್ನಡ ಭಾಷೆಯ ಶ್ರೇಷ್ಠ ಕವಿ ಬರೆಯುವ ಕೂಡ ಅದಕ್ಕೆ ಉದಾಹರಣೆ. ಬರಹಗಾರರಾಗಿರ್ಬೋದು ಅವರ ಕೃತಿಗಳನ್ನು ಅವರೇ ಆಂಗ್ಲ ಭಾಷೆಗೆ ಭಾಷಾಂತರಿಸಿದೆ ಆ ಸಾಮರ್ಥ್ಯ ಬೇರೆಯವರನ್ನು ಅದಕ್ಕೆ ನಿಯುಕ್ತಿಗೊಳಿಸಿಕೊಂಡಿರುವುದು ಇದಕ್ಕೆ ಒಳ್ಳೆಯ ಉದಾಹರಣೆ. ಇನ್ನು ನಮ್ಮ ಸರ್ಕಾರಿ ಶಾಲೆಗಳ ಕಡೆ ಕೂಡ ಒಂದು ದೃಷ್ಟಿ ಆಯಿಸುವ ಅಗತ್ಯ ಇದೆ. ಈ ಸಮ್ಮೇಳನದ ಬೇಡಿಕೆ ಎಲ್ಲ ಭಾರತೀಯ ಭಾಷೆಗಳ ಕುಸಿತಕ್ಕೆ ಪ್ರಮುಖ ಕಾರಣವಾಗಬಹುದಾದದ್ದು ಜನರಲ್ಲಿರುವ ಆಂಗ್ಲ ಭಾಷೆಯ ಕುರಿತಾದ ತಪ್ಪು ತಿಳಿದಿದೆ. ಆ ಕಾರಣದಿಂದ ಹೆಚ್ಚುತ್ತಿರುವ ಅದರ ಪ್ರಭಾವ ಕಲಿಕೆ ಹಾಗೂ ಬಳಕೆ ಶಿಕ್ಷಣದ ವಾಣಿಜ್ಯೀಕರಣವು ಈ ಭಾರತೀಯ ಕೊಡುಗೆ ಇಂಗ್ಲಿಷ್ ಸೇರಿದಂತೆ ಯಾವುದೇ ಭಾಷೆ ಕಲಿಯಲು ಎಲ್ಲರೂ ಸ್ವತಂತ್ರ. ಆದರೆ ಅದು ಮಾಧ್ಯಮವಾಗಬೇಕೆ? ಆದರೆ ಯಾವ ಹಂತದಿಂದ ವಿನ್ಯಾಸಕ್ಕೆ ಉತ್ತರ ಕೊಡಬೇಕು ಎನ್ನುವುದು ನನ್ನ ಧ್ಯೇಯ. ಫ್ರಾನ್ಸ್, ಜರ್ಮನಿ, ಜಪಾನ್ನಂತಹ ದೇಶಗಳಲ್ಲಿ ಉದ್ಯೋಗ ಪಡೆಯುವುದು ಅನಿವಾರ್ಯವಾಗಿ ಆ ಭಾಷೆಗಳನ್ನು ಕಲಿಯಬೇಕಾಗುತ್ತದೆ. ಅಂಥವರು ಆ ಭಾಷಾ ಮಾಧ್ಯಮದಲ್ಲಿ ಅನ್ಯ ವಿಷಯಗಳನ್ನು ಕಲಿಯುವುದಿಲ್ಲ. ಈ ಮಾತು ಇಂಗ್ಲಿಷು ಅನ್ವಯ ಮಾಡುತ್ತದೆ ಮತ್ತು ಅಸೀಮ ಅನ್ವಯ ಆಗಬೇಕೇ ಆಗಿದೆ ಎನ್ನುವ ವಿಷಾದ ವಿಚಾರ. ಆಂಗ್ಲ ಭಾಷಾ ಮಾಧ್ಯಮದ ಕುರಿತಾದ ಸರ್ಕಾರದ ಸಮುದಾಯದ ಪ್ರಸಕ್ತ ನೀರಿನ ಪರಿಣಾಮವಾಗಿ ಸರ್ಕಾರಿ ಮತ್ತು ಅನಿವಾರ್ಯ ಕನ್ನಡ ಮಾಧ್ಯಮಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿಯುತ್ತಿದೆ. ಅಧಿಕೃತ ಅಂಕ ಸಂಖ್ಯೆಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ಕನ್ನಡ ಮಾಧ್ಯಮ ಶಾಲೆಗಳ ಸ್ಥಿತಿ ಹೇಗಿದೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ. ಒಂದು ಉದಾಹರಣೆ ತೆಗೆದುಕೊಳ್ಳುವುದಾದರೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 9 ಶಾಲೆಗಳಲ್ಲಿ 1ನೇ ತರಗತಿಗೆ ಮಕ್ಕಳು ಸೇರಿಲ್ಲ. 2ನೇ ತರಗತಿ ಸೇರಿದ ಮಕ್ಕಳ ಸಂಖ್ಯೆ ಹೆಚ್ಚಿಸಲು ಮಾಡಿರುವ ಆಂಗ್ಲ ಮಾಧ್ಯಮ KG ಮತ್ತು ಅನ್ಯ ತರಗತಿಗಳ ಆರಂಭ, ವಾಹನ ಸೌಕರ್ಯ ಸೃಷ್ಟಿ, ವಿವಿಧ ಪ್ರಲೋಭನೆಗಳು ನಿರೀಕ್ಷಿತ ಪರಿಣಾಮ ಬೀರಿವೆ. ಸರ್ಕಾರವೇ ನಡೆಸುವ ಆಂಗ್ಲ ಮಾಧ್ಯಮ ಜವಾಹರ್ ನವೋದಯ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ವಿದ್ಯಾಲಯಗಳ ಜೊತೆಗೆ ರಾಜ್ಯ ಸರ್ಕಾರ ಇದೀಗ 1,000 ಪಬ್ಲಿಕ್ ಸ್ಕೂಲ್ ಆರಂಭಿಸುವ ನಿರ್ಧಾರಗಳಿವೆ. ಇನ್ನೊಂದೆಡೆ ತನ್ನ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನವಾಗಿ ಕಡ್ಡಾಯ ಶಿಕ್ಷಣ ಕಾಯ್ದೆಯಲ್ಲಿ
ಖಾಸಗಿ ಶಾಲೆಗಳಲ್ಲಿ ನಿಗದಿಯಾಗಿರುವ ಶೇಕಡ 25 ಮೀಸಲಾತಿಯಿಂದ 1 ಕಿಲೋಮೀಟರ್ ಅಂತರದಲ್ಲಿ ಸರ್ಕಾರಿ ಶಾಲೆ ಹೊಂದಿರುವ ಪೋಷಕರನ್ನು ಹೊರಗಿಡಲಾಗಿದೆ. ಇದು ಭಾಗಶಃ ಪಾಶ್ಚಿಮಾತ್ಯ ದೇಶಗಳಲ್ಲಿರುವ ನೆರೆಹೊರೆ ಶಾಲೆಯ ಪರಿಕಲ್ಪನೆ. ಆದರೆ ಇಲ್ಲಿ ಇದು ನಿರೀಕ್ಷಿತ ಫಲಿತಾಂಶ ನೀಡುವ ಭರವಸೆ ನನಗಿದೆ. ಯಾಕಂದರೆ ಈ ಶಾಲೆಗಳಿಗೆ ತಾವೇ ಶುಲ್ಕ ಪಾವತಿಸಿ ಮಕ್ಕಳನ್ನು ಕಳಿಸುವ ಅವಕಾಶ ಇಂದಿನಂತೆ ಹೇಗೂ ಇದೇ ಇದೆ. ಎಲ್ಲರೂ ಇದೇ ವೇಗದಲ್ಲಿ ಸಾಗಿದರೆ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳಾಗುವ ಮತ್ತು ಅವುಗಳಲ್ಲಿ ಕನ್ನಡವನ್ನು ಭಾಷೆಯಾಗಿ ಮಾತ್ರ ಉಳಿದುಕೊಳ್ಳುವ ದಿನ ದೂರದಲ್ಲಿದೆ. ಇದು ತೀರ ಗಂಭೀರ ಬೆಳವಣಿಗೆ ಮತ್ತು ಇದನ್ನು ತಿರುವು ಮೂರು ಮಾಡುವ ಯಾವ ಶಕ್ತಿಯೂ ಕಂಡು ಬರುತ್ತಿರುವುದರಿಂದ ಈ ವಿಚಾರಗಳನ್ನು ಬೆಳೆಸುವುದರಿಂದ ಯಾವ ಪುರುಷಾರ್ಥ ಸಾಧನೆಯೂ ಆಗಲೆಂಬ ನಿಲುವುದಲ್ಲದು. ಆದರೆ ಒಂದು ಭಾಷೆಯಲ್ಲಿ ಪ್ರಭುತ್ವ ಪಡೆಯಲು ಅದು ಕಲಿಕಾ ಮಾಧ್ಯಮವಾಗಬೇಕು ಎಂಬ ವಾದವನ್ನು ನಾನು ನಿರಾಕರಿಸುತ್ತೇನೆ. ಅದು ಆಧರಿಸಿರುವುದು ಅದಕ್ಕೆ ಪಠ್ಯಕ್ರಮದಲ್ಲಿ ನೀಡುವ ಮಹತ್ವ ಮತ್ತು ಅದನ್ನು ಕಲಿಸುವ ವಿಧಾನ ಎನ್ನುವುದು ಆಂಗ್ಲ ಭಾಷಾ ಒಬ್ಬ ಬೋಧನೆಯಾಗಿ ನನ್ನ ಪ್ರೇರಣೆ. ಕೊನೆಯದಾಗಿ ನನಗೆ ತುಂಬ ಪ್ರಿಯವಾದಂತಹ ಒಂದು ಅಂಶವನ್ನು ಇಲ್ಲಿ ಪ್ರಸ್ತಾಪಿಸಬೇಕು, ಅದು ವಿಕೇಂದ್ರೀಕರಣ. ನಾನು ಇಲ್ಲಿ ಮಾತನಾಡಿಕೊಂಡಿರುವುದು ರಾಜಕೀಯ ಅಥವಾ ಆಡಳಿತಾತ್ಮಕ ವಿಕೇಂದ್ರೀಕರಣ ಅಲ್ಲ, ಅದು ಹೊಸ ಪರಿಕಲ್ಪನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಾಂಸ್ಕೃತಿಕ ವಿಕೇಂದ್ರೀಕರಣ ಒಂದು ಹಂತದಲ್ಲಿ ಸಾಹಿತ್ಯ ಸಮ್ಮೇಳನಗಳ ಪ್ರಸ್ತುತೆಯನ್ನು ಪ್ರಶ್ನಿಸಲಾಗ್ತದೆ. ಭಾಷೆ ಹೇಗೆ ಮನುಷ್ಯನ ಜೀವನವನ್ನು ವ್ಯಾಪಕವಾಗಿ ಪ್ರಭಾವಿಸುತ್ತದೋ ಅದರಿಂದ ಹೊರಡುವ ಸಾಹಿತ್ಯವು ಅಂತಹ ಶಕ್ತಿ ಮತ್ತು ಸೌಂದರ್ಯವನ್ನು ಹೊಂದಿದೆ. ಭಾಷೆ ಸಂವಹನ ಗರಿಬು ಗುಣೋಲ್ಲಾಸಕ್ಕೆ ಕಾರಣವಾಗುತ್ತದೆ, ಸಾಹಿತ್ಯವು ಆ ಕೆಲಸ ಮಾಡುತ್ತದೆ. ಓದು ದರ್ಶನ ಚಿಂತನ ಇನ್ನೂ ಆಯಾಮ ಸಮ್ಮೇಳನ ಚರ್ಚೆ ಗೋಷ್ಠಿ ಇತ್ಯಾದಿ ಅಲ್ಲಿ ವಿದ್ವಾಂಸರು ಜಿಜ್ಞಾಸರು ಮುಂದೆ ಸೇರಿ ವಿಷಯ ವಿಚಾರ ಮಂಥನ ನಡೆಸಲು ಸಾಧ್ಯವಾಗುತ್ತದೆ. ಅವರಿಗೆ ಸಂಬಂಧಿಸಿದ ಭೂತ ವರ್ತಮಾನ ಭವಿಷ್ಯದ ಆಗುಹೋಗುಗಳ ಅರಿವು ಮೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ಮನುಷ್ಯನ ಬಗ್ಗೆ ಸಮಕಾಲೀನ ಸ್ಥಿತಿಗೆ ಸಮಸ್ಯೆಗಳು ಅಲ್ಲಿಗೆ ಅಲ್ಲಿ ಚರ್ಚೆಗೆ ಬರುತ್ತವೆ. ಅವು ಹೆಚ್ಚು ನಡೆದಷ್ಟು ಆ ವಿಚಾರಗಳ ಸಂಪಾದನೆ ಹೆಚ್ಚಾಗುತ್ತದೆ. ತಾಲೂಕುಗಳ ವಿಭಜನೆ ಆಡಳಿತ ವಿಕೇಂದ್ರೀಕರಣಕ್ಕೆ ಕಾರಣವಾಗುತ್ತೆ. ಸಾಹಿತ್ಯ ಚಟುವಟಿಕೆಗಳ ವಿಕೇಂದ್ರೀಕರಣಕ್ಕೂ ಕಾರಣವಾದ ವಿದ್ಯಮಾನಕ್ಕೆ ನಾವೆಲ್ಲ ಈಗ ಸಾಕ್ಷಿಗಳಾಗಿದೆ. ಇಂದು ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಲು ಪಡಬೇಕೆಂದು ನಾನು ಆಶಿಸುತ್ತೇನೆ. ಅದಕ್ಕೆ ಅಲ್ಲಿ ಪರಿಶಿಷ್ಟನ ಘಟಕ ಸ್ಥಾಪಿಸುವ ಅಗತ್ಯವಿದೆ. ಈಗ ಜಾರಿಯಲ್ಲಿರುವ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ನಿರ್ದೇಶಕತ್ವಗಳು ಸ್ಥಳೀಯ ಸಮುದಾಯದ ಕಲೆ ಸಂಸ್ಕೃತಿ ಪರಂಪರೆಗಳನ್ನು ರಕ್ಷಿಸುವುದು ಮತ್ತು ಕಾಪಾಡುವುದು ಗ್ರಾಮ ಪಂಚಾಯತಿನ ಹೊಣೆ ಅಂತ ಹೇಳಿದೆ. ಗ್ರಾಮ ಪಂಚಾಯತಿಗಳ ಕಡ್ಡಾಯ ಪ್ರಕಾರಗಳ ಪಟ್ಟಿಯಲ್ಲಿ ಸಾಂಸ್ಕೃತಿಕ ಹಬ್ಬಗಳನ್ನು ಸಾಹಿತ್ಯ ಚಟುವಟಿಕೆಗಳನ್ನು ಮತ್ತು ಕ್ರೀಡೆಗಳನ್ನು ಸಂಘಟಿಸುವುದನ್ನು ಅವರಿಗೆ ಉತ್ತೇಜನ ನೀಡುವುದನ್ನು ಹಾಗೂ ಅಲ್ಲಿನ ಜನರ ಪ್ರತಿಭೆ ಅಭಿವ್ಯಕ್ತಗೊಳ್ಳಲು ಅವಕಾಶ ಕಲ್ಪಿಸುವುದನ್ನು ಸೇರಿಸಲಾಗಿದೆ. ಕಡ್ಡಾಯ ಅವುಗಳ ಕಷ್ಟದಲ್ಲಿ ಸೇರಿಸಿದ್ದಾರೆ. ದಯವಿಟ್ಟು ಕೋಟದ ಮತ್ತು ಗ್ರಾಮ ಪಂಚಾಯತಿ ಪ್ರತಿ ವರ್ಷ ಪಂಚಾಯತ್ ಹಬ್ಬ ಆಚರಿಸುತ್ತಿರುವುದು, ಎಡ್ಡರೆ ಮತ್ತು ಬೈದೂರು ಗ್ರಾಮ ಪಂಚಾಯತಿಗಳು ರಂಗಭೂಮಿ ಚಟುವಟಿಕೆಗೆ ನೆರವು ನೀಡುತ್ತಿರುವುದು, ಬಡವರಿ ಗ್ರಾಮ ಪಂಚಾಯಿತಿ ಕಲಾವಳಿ ಉತ್ಸವ ನಡೆಸುತ್ತಿರುವುದು, ಹೊಸಾಡು ಗ್ರಾಮ ಪಂಚಾಯಿತಿ ನಾಗರಿಕ ಸಾಹಿತ್ಯ ಸಮ್ಮೇಳನದ ಒಂದು ವಿಭಾಗದ ಪ್ರಾಯೋಗಿಕತ್ವ ವಹಿಸಿರುವುದು ಇದಕ್ಕೆಲ್ಲ ಉದಾಹರಣೆಯಾಗಿದೆ. ಬೈಂದೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳು ಇವುಗಳನ್ನು ಅನುಸರಿಸುವ ಮೂಲಕ ತಮ್ಮ ವ್ಯಾಪ್ತಿಯ ಸಾಹಿತ್ಯ ಸಾಂಸ್ಕೃತಿಕ ಕ್ರೀಡಾ ಕ್ಷೇತ್ರವನ್ನು ಹೆಚ್ಚು ಸಮೃದ್ಧಗೊಳಿಸಬಹುದು. ಬೈಂದೂರು ತಾಲೂಕಿಗೆ ನಾನು ಆರಂಭದಲ್ಲಿ ಹೇಳಿದ ಸಂಗರು ಸುಂದರ ಎಂಬ ನುಡಿಯನ್ನು ವಿಶೇಷವಾಗಿಸಲಿಕ್ಕೆ ಅವುಗಳ ಕೆಲಸದಿಂದ ಸಾಧ್ಯವಾಗುತ್ತದೆ. ಹೊಣೆ ನಮನವನ್ನು ಎಲ್ಲರಿಗೆ ಸಲ್ಲಿಸಬೇಕಾದಂತಹ ಹೊಣೆ ನನಗೆ ಇದೆ.